ಬಹಳ ದಿನಗಳ ನಂತರ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ಪ್ರತಿದಿನದ ಬೆಳವಣಿಗೆಯ ಬಗ್ಗೆ ಇದನ್ನ ತಮ್ಮೆಲ್ಲರ ಜೊತೆ ನನ್ನ ಭಾವನೆ ಹಂಚಿಕೊಳ್ಳಲಿಕ್ಕೆ ತಮ್ಮನ್ನೇನು ಆಹ್ವಾನ ಅನ್ಬಿದ್ದಾನೆ. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ, ಇತ್ತೀಚಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಬರ್ತಾ ಇರತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆನೆ ಮಾಡ್ಕೊಂಡಿದ್ದೇನೆ. ಅದು ಬಹುಶಃ ನನ್ನ ಮೇಲೆ ನಿಮ್ಗೆ ಅಸಮಾಧಾನವೂ ಇದೆಯೇನೋ ಗೊತ್ತಿಲ್ಲ ನನಗೆ, ನಮ್ಮ ಕೈಗೆ ಸೀದ ಓಡಾಡ್ತಾ ಇದ್ದಾರೆ. ಆದರೆ ಇವತ್ತು ಅನಿವಾರ್ಯವಾಗಿ ನಿಮ್ಮೆಲ್ಲರ ಜೊತೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ. ಈ ಸರ್ಕಾರದ ಕೆಲವು ನಡವಳಿಕೆಗಳು ಇವತ್ತು ಆ ಒಂದು ವಾತಾವರಣಕ್ಕೆ ದೂಡಿದ್ದಾರೆ ಅನ್ನೋದು ಪ್ರಥಮವಾಗಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಎರಡು ದಿನಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಘಟನೆ, ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಒಂದು ಧ್ವಜಸ್ತಂಭದ ರಾಜಕಾರಣ, ಮತ್ತೊಂದು ಈ ರಾಜ್ಯದಲ್ಲಿ ದೇವರಾಜ ಅರಸು ಅವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ಶೋಷಿತ ವರ್ಗಗಳ ಧ್ವನಿಯಾಗಿ ಶೋಷಿತ ವರ್ಗಗಳ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪಣತೊಟ್ಟು ಚಿತ್ರದುರ್ಗದಲ್ಲಿ ವೀರಾವೇಶದ ಭಾಷಣ ಮಾಡಿದಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳಿಂದ ಕೇಳಿದ್ದೇನೆ, ಅದನ್ನು ಆಲಿಸಿದ್ದೇನೆ. ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಕೆರಗೋಡಿನ ಬಗ್ಗೆ ಹೇಳೋದಾದರೆ, ಬಹುಶಃ ನನಗೆ ಬರೋದಕ್ಕಿಂತ ಮುಂಚೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು ನನ್ನ ಹಳೆ ಸ್ನೇಹಿತರು ನನಗೆ ಕೆಲವು ಉಪದೇಶಗಳನ್ನು ಹೇಳಿದ್ದಾರೆ, ಕೆಲವು ಸಲಹೆ ಕೊಟ್ಟು ಉಪದೇಶಗಳು ಹೇಳಿ